ಪ್ರಜಾದಣಿ 4 ದಿನಗಳ ಸಿದ್ದರಾಮಯ್ಯ ಪ್ರವಾಸ ಪ್ರಾರಂಭ ಆಗ್ತಾ ಇದೆ. ಸುಮಾರು 10 ಕಾನ್ಸ್ಟಿಟ್ಯೂನ್ಸಿ ಹೆಚ್ಚು ಕಮ್ಮಿ ಕವರ್ ಮಾಡ್ತಾರೆ. ಎರಡನೇ ಹಂತದ ಇದು ಕೊನೆಯ ಮತ್ತು ಎರಡನೇ ಹಂತ. ಸೊ ಸುಮಾರು ಈಗಾಗಲೇ 4-5 ಕಾನ್ಸ್ಟಿಟ್ಯೂನ್ಸಿ ಮುಗಿಸಿದ್ದಾರೆ. ಸೊ ಇನ್ನೂ 10 ಮುಗಿಸಿದ್ರೆ ನಮ್ಮ ಜಿಲ್ಲೆ ಪೂರ್ಣಗೊಳ್ತದೆ. ಸೊ ಎಲ್ಲ ಕಡೆ ತಯಾರಿ ಮಾಡ್ತಾ ಇದ್ದೀವಿ, ಯಾವ ರೀತಿ ಸಮಾವೇಶ ಮಾಡಬೇಕು ಅಲ್ಲೆಲ್ಲ ಅವರು ಸ್ಥಳೀಯರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮಾಡಲಿಕ್ಕೆ. ಭಾರತ ಮಣ್ಣು ನೋಡಿರಲ್ಲ, ಬೆಳಗಾವಿ ನೋಡಿರ್ಬೋದು, ಕಿತ್ತೂರು ನೋಡಿರ್ಬೋದು, ಕಲಾಪುರ, ಬೇರೆ ಬೇರೆ ಕಡೆ ನೋಡಿದ್ದೀವಿ. ಅತ್ಯಂತ ಯಶಸ್ವಿಯಾಗಿದೆ, ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ. ಕ್ಷೇತ್ರವಾರು ಈಗ ಭೇಟಿ ಕೊಡ್ತಾ ಇದೆ ಸರ್, ಕೆಲವೊಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾವು ನೀವು ಅಂತ ಅದೈತೆ. ಅದನ್ನೆಲ್ಲ ನಾವು ಈಗ ಹೇಳಿದಿಲ್ಲ, ಅದನ್ನೆಲ್ಲ ಅವ್ರವ್ರ ಲೀಡರ್ಗಳನ್ನ ಕೂಡಿಸ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ. ಸರ್, ಮೊನ್ನೆ ಬೆಂಗಳೂರಲ್ಲಿ ಪಂಚಮಸಾಲಿ ಸಮಾಜವರು ಪ್ರತಿಭಟನೆ ಕೊಟ್ಟಿದ್ದಾರೆ, ತಾವು ಕೂಡ ಅಲ್ಲಿ ಭೇಟಿ ಕೊಟ್ಟಿ ಸರ್, ಏನಂತ ಗೊತ್ತಾ? ನಮ್ಮ ಡ್ಯೂಟಿ ಜನಪ್ರತಿನಿಧಿಗಳು, ನಾವು ಯಾವುದೇ ಸ್ಟ್ರೈಕು ಯಾವುದೇ ಸಮಾಜದ ಬೇಡಿಕೆಗಳಿದ್ದಾಗ ನಾವು ಸ್ಪಂದನೆ ಮಾಡಬೇಕಾಗುತ್ತೆ. ಸಾಧ್ಯದಷ್ಟು ಸರ್ಕಾರ ವತಿಯಿಂದ ಅದಕ್ಕೆ ಅವ್ರ ಸೌಲಭ್ಯಗಳಿಗೆ ದೊರಕಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಹಂಗೆ ಪಂಚಮಸಾಲಿ ಸ್ವಾಮೀಜಿ ಅವರು ಕೂಡ ಬಸವ ಸ್ವಾಮೀಜಿ ಮೃತ್ಯುಂಜಯ ಸ್ವಾಮಿ ಕೂತಿದ್ರು, ಅವ್ರಿಗೆ ನಮಗೆ ಹಳೆ ಸಂಬಂಧ ಅದು. ನಾನು ಕೂಡ ಅದಕ್ಕೆ ಇವ್ರ ಹೋರಾಟಕ್ಕೆ ಪ್ರಥಮ ಲೆಟರ್ ಕೊಟ್ಟವ ನಾನು. ನನ್ನ ಲೆಟರ್ ಮ್ಯಾಗ ಬೇರೆ ಕಡೆ ತಗೊಂಡಾರ ಅವ್ರೆಲ್ಲಾರು, ಹಿಂಗಾಗಿ ನಮಗೂ ಕೂಡ ಖುಷಿ ಇದೆ. ಅದು ಚಿಕ್ಕನಗೌಡರು ಸುಮಾರು 1-2 ವರ್ಷ ಹಿಂದೆ ಬಂದಿರೋರು, ಅವಾಗೆಲ್ಲ ಪ್ರಾರಂಭ ಆಗ್ತಾ ಇತ್ತು. ನನಗೂ ಲೆಟರ್ ಕೊಡಿದಾಗ ನಾನೇ ತಮ್ಗೆ ಕೊಟ್ಟಿದ್ದು. ಅದಾದ ನಂತರ ಬೇರೆಯವರೆಲ್ಲ ಪತ್ರವನ್ನು ಕೊಟ್ಟರು, ಬೊಮ್ಮಾಯಿ ಯಡಿಯೂರಪ್ಪಗೆ ಅವಾಗ ಆ ಕಾಲದಲ್ಲಿ. ಒಂದು ವೇಳೆ ಸರ್ಕಾರ ಮೀಸಲಾತಿ ಕೊಡದಿದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ತಾವೇನಾದ್ರು ಕೊಡ್ಬೋದಾ ಸರ್? ನೋಡೋಣ, ಅದರಲ್ಲಿ ಏನು ಕಾನೂನಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಖಂಡಿತವಾಗಿ ಮಾಡೇ ಮಾಡ್ತದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಇದೆಲ್ಲ ಕಾನೂನು ಡಿಸಿಷನ್ನು ವರದಿ ಸಮಿತಿ ವರದಿ ಅದೆಲ್ಲ ಅಳದು ತೂಗಿ ಮಾಡಬೇಕಾಗತ್ತೆ. ನಮ್ಮ ಸರ್ಕಾರ ಬಂದಾಗ ಖಂಡಿತವಾಗಿ ಅದು ಕಾನೂನಲ್ಲಿ ಅವಕಾಶ ಇದೆ ಕೊಡಬೇಕಂತಂದ್ರೆ ಖಂಡಿತವಾಗಿ ಕೊಟ್ಟೆ ಕೊಡ್ತೀವಿ.